This old Woburn. Woburn. British ನಮಸ್ತೆ ಗೆಳೆಯರೇ, ನಾವಿವತ್ತೊಂದು ವಿಶೇಷವಾದಂತ ಪ್ಲೇಸ್ ಅಲ್ಲಿ ಇದೀವಿ. ಅದು ಕೂಡ ಬ್ರಿಟಿಷರ ಕಾಲದಲ್ಲಿ ಶುರುವಾದಂತಹ ಅಂದ್ರೆ 1942 ವರ್ಷಗಳ ಹಿಂದೆ ಶುರುವಾದಂತಹ ನ್ಯೂ ಇಂಪೀರಿಯಲ್ ಬೇಕರಿ ಹತ್ರ. ಗೆಳೆಯರೇ, ಬೇಕರಿಗಳು ಅನ್ನೋ ಕಾನ್ಸೆಪ್ಟ್ ಪರಿಚಯವೇ ಇರದಂತ ಕಾಲದಲ್ಲಿ ಕೆಜಿಎಫ್ ನಲ್ಲಿ ಪ್ರಪ್ರಥಮವಾಗಿ ಬೇಕರಿ ಇಂದು ಶುರುವಾಗಿತ್ತು. ಸುಮಾರು 142 ವರ್ಷಗಳ ಹಿಂದೆ ಅಂದ್ರೆ 1880ರಲ್ಲಿ ಶುರುವಾದಂತಹ ಈ ಬೇಕರಿ ತಲೆಮಾರುಗಳು ಅಳಿದು ಹೋದರೂ ಬ್ರಿಟಿಷರೇ ಇಂಡಿಯಾ ಬಿಟ್ಟೋಗಿ 75 ವರ್ಷಗಳಾದರೂ ಕೂಡ ಈಗಲೂ ಈ ನ್ಯೂ ಇಂಪೀರಿಯಲ್ ಬೇಕರಿ ಸ್ಟಿಲ್ ರನ್ನಿಂಗ್. Sir, this is the very oldest bakery, sir. KGF, DGML Hospital opposite. This is special in olden days. This is special muffin and famous. That is bun, bread, DGML Hospital more than 300 bread. 300 lakhs of jasmine. ಇದಕ್ಕೆ ಮಿಲ್ಕ್ ಡೈಲಿ ಇದೆ, ಅಲ್ಲಿಂದ ಮಿಲ್ಕ್ ಸಪ್ಲೈ ಆಯಿತು. ಈ ಎರಡು ಒಂದೇ ಟೈಮಲ್ಲಿ ಹಾಸ್ಪಿಟಲ್ಗೆ ಮತ್ತೆ ಪಬ್ಲಿಕ್ ಎಲ್ಲ ಇದಕ್ಕೂ ಸಪ್ಲೈ ಆಗ್ತಾ ಇತ್ತು. ವೆರಿ ಫೇಮಸ್ ಆಗಿ ತುಂಬ ಒಂದು ದಿವಸಕ್ಕೆ ಅಂದರೆ ಹಂಡ್ರೆಡ್ಸ್ ಆಫ್ ಪೀಪಲ್ಸ್ ಇಲ್ಲಿಂದ ತಗೊಂಡು ಹೋಗ್ತಾ ಇದ್ರು. Once upon a time. So, butter biscuit. Ah, sir. This is all full flavor. Different flavor. Ah, sir. Vanilla, this martara. This is very famous. Salt biscuit, spice biscuit, amele, coconut biscuit. This type of biscuit, all taste sikkala. This one to matra, all sikbodu. This all ellarku gottagutta. This one biscuit. ತುಂಬಾ ಪ್ರೀತಿ ಮಾಡ್ತಾರೆ ಬಿಸ್ಕೆಟ್. ಆಮೇಲೆ ದಿಲ್ಬಸನ್ ಬ್ಯಾಂಗ್ಳೂರು ಇಲ್ಲಿ ಹೇಳ್ತಾರೆ ಬ್ರಿಟಿಷ್ ಮಫಿನ್ ಜನರಲ್. ಆ ಮಫಿನ್ ಬಂದು ಫುಲ್ ಕೋಕೋನಟ್ ಜೀರಾ ಅಷ್ಟೇ. ಆಮೇಲೆ ಪಪ್ಸ್, ಎಗ್ ಪಪ್ಸ್ ಅಂಡ್ ವೆಜ್ ಪಪ್ಸ್, ಎರಡು ಪಪ್ಸ್ ಇದೆ. ಎರಡು ಪಪ್ಸ್ ತುಂಬಾ ಫೇಮಸ್ ಇದೆ. ಟೇಸ್ಟ್ ಇಲ್ಲಿ ಸಿಕ್ಕಲ್ಲ. ಇವ್ರದ್ದು ಟೇಸ್ಟ್ ಡಿಫ್ರೆಂಟ್, ಪಪ್ಸ್ ಡಿಫ್ರೆಂಟ್, ಮಫಿನ್ ಡಿಫ್ರೆಂಟ್. ಇದು ತುಂಬಾ ಫೇಮಸ್ ಡೈಲಿ. ಆಮೇಲೆ ಇದು ಕ್ರಿಸ್ಮಸ್ ಬಂದಿದ್ರೆ ಕ್ರಿಸ್ಮಸ್ಗೂ ಕೇಕ್, ಈ ಪ್ಲಮ್ ಕೇಕ್ ತುಂಬಾ ಫೇಮಸ್. ನೀಲ್ಗಿರಿಸ್ ಕೂಡ ಆ ತರ ಸಿಕ್ಕಲ್ಲ, ಆ ಟೇಸ್ಟ್ ಸಿಕ್ಕಲ್ಲ. ಇವ್ರದ್ದು ಬಂದು ಡಿಫ್ರೆಂಟ್. ನೀಲ್ಗಿರಿಸ್ ಒಂದು ವೈನ್ ಎಲ್ಲ ಮಿಕ್ಸ್ ಮಾಡ್ತಾರೆ, ಬಟ್ ಇಲ್ಲಿ ವೈನ್ ಏನಿಲ್ಲ. ಇವ್ರದ್ದು ಎಲ್ಲ ಮ್ಯಾನ್ಗಳು, ಆಚೆ ಕಡೆ ಇದ್ದೆಲ್ಲ ಒಂದು ಮಿಷಿನೇ ಮಾಡ್ತಿದ್ರು. ಇವ್ರು ಬಂದು ಫೋರ್ತ್ ಜನರೇಷನ್ ಇಸ್ಮಾಯಿಲ್ ಖಾನ್ ಅವರು. ಇವ್ರ ತಾತ ಆತರ ಇಲ್ಲಿ ಇವಾಗ ಇದು ರನ್ ಮಾಡ್ತಿದ್ರು ಫೋರ್ತ್ ಜನರೇಷನ್. ಆರಂಭದಲ್ಲಿ ಅಂದ್ರೆ ಚಿನ್ನದ ಗಣಿಗಾರಿಕೆ ನಡೆಯುತ್ತಿದ್ದಂತ ಸಂದರ್ಭದಲ್ಲಿ ಸೈಯದ್ ದಿವಾನ್ ಅನ್ನೋರು ಇದನ್ನ ಸ್ಥಾಪಿಸಿರ್ತಾರೆ. ಅವರ ನಂತರ ಅವರ ಮಗ ಸೈಯದ್ ಜಾಫರ್ ಇದನ್ನ ಮುನ್ನಡೆಸ್ತಾರೆ. ಅವರ ತಲೆಮಾರಿನ ನಂತರ ಅವರ ಮಗ ಸೈಯದ್ ಹುಸೇನ್ ಈ ಬೇಕರಿನ ನಡೆಸ್ತಾ ಹೋಗ್ತಾರೆ. ಪ್ರೆಸೆಂಟ್ ಈಗ ಸೈಯದ್ ಹುಸೇನ್ ಅವರ ಮಗ ಇಸ್ಮಾಯಿಲ್ ಖಾನ್ ಈ ಬೇಕರಿನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಇದರ ವಿಶೇಷತೆ ಏನಂದ್ರೆ ಈಗಲೂ ಕೂಡ ಅವರು ಮೆಷಿನರೀಸ್ ಅನ್ನ ಯೂಸ್ ಮಾಡೋದಿಲ್ಲ. ಹಳೆ ಪದ್ಧತಿಯ ತಯಾರಿ ವಿಧಾನವನ್ನೇ ಈಗಲೂ ಕೂಡ ಕಂಟಿನ್ಯೂ ಮಾಡ್ತಿದ್ದಾರೆ. ಇಲ್ಲಿನ ಬ್ರಿಟಿಷ್ ಮಫಿನ್ ಅಂದ್ರೆ ದಿಲ್ಪಸನ್ ಸಿಕ್ಕಾಪಟ್ಟೆ ಫೇಮಸ್. ಬಟರ್ ಬಿಸ್ಕೆಟ್, ಸಾಲ್ಟ್ ಬಿಸ್ಕೆಟ್, ಕೋಕೋನಟ್ ಬಿಸ್ಕೆಟ್ ಸೇರಿದಂತೆ ಕ್ರಿಸ್ಮಸ್ ನಲ್ಲಿ ತಯಾರಿಸುವಂತಹ ಪ್ಲಮ್ ಕೇಕ್ ಕೂಡ ತುಂಬಾನೇ ಫೇಮಸ್. ದೂರ ದೂರದ ಊರುಗಳಿಂದಲೂ ಸಹ ಜನ ಇಲ್ಲಿಗೆ ಬಂದು ಬೇಕರಿ ಐಟಮ್ ಗಳನ್ನ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ. BGML ನಲ್ಲಿ ಈಗ ಚಿನ್ನದ ಗಣಿಗಾರಿಕೆ ನಿಂತು ಹೋಗಿದ್ರು ಕೂಡ ಫೋರ್ತ್ ಜನರೇಷನ್ ನ ಈ ಇಸ್ಮಾಯಿಲ್ ಖಾನ್ ಈ ಬೇಕರಿಯನ್ನ ಸಂತೋಷವಾಗಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಬನ್ನಿ ಹೇಳ್ತಾರೆ ಆಕ್ರಾಸ್ ಬನ್, ಇದಕ್ಕೆ ಹಾಟ್ ಕ್ರಾಸ್ ಬನ್ ಇದೆ ಸ್ಪೆಷಲ್. ಇದೆ ನಮ್ಮ ವರ್ಷಕ್ಕೆ ಒಂದೇ ದಿವಸ ಫೇಮಸ್ ಇದು. ಗುಡ್ ಫ್ರೈಡೆ ದಿನ ಮಾತ್ರ ಮಾಡ್ತಾರೆ. ಗುಡ್ ಫ್ರೈಡೆ ಅದೇ ನಮ್ಮ ಒಂದು ದಿವಸ ತುಂಬಾ ಫೇಮಸ್ ಇದೆ. sir. Biscuit bottle is bottle use kg. This is the chain. Weight 1 kg, 2 kg. Weight This fruit setting. This is the 50 grams, 100 grams. That's what it is. That's it. This is 142 years old. This is locker. This is locker. Open it, sir. Okay. But cash is the old Woburn. This Woburn is British hour made. This. Okay. Our made that Woburn. Matte ivattu yen made that nalla. Idu kattigina solladu. Katti. Ivattu hakiddu sir. Ha sir. Belege bandbittu idu eshtu namge beko ashtu katte hakide. Divide matte heat is to bake on here. Aston, Amela, Sarkay, the This is use bread. Use dye. This is bread. Dye. This is biscuit, muffin, bun. This is This is all used. Old change. This is This is Chambul train Binky. Okay. And ಇದೆಲ್ಲ ನಾವು ಯಾಕೆ ಹೇಳ್ತಿದೀವಿ ಅಂದ್ರೆ 142 ವರ್ಷಗಳ ಹಿಂದಿನ ಬೇಕರಿ ಈಗಲೂ ಕೂಡ ನಡೆಯುತ್ತಿದೆ ಅನ್ನೋದೇ ವಿಶೇಷವಾದಂತ ವಿಷಯ. ಹಾಗಾಗಿ ನಿಮ್ಮಲ್ಲಿ ಯಾರಾದರೂ KGF ಕಡೆ ಹೋದಾಗ ನ್ಯೂ ಇಂಪೀರಿಯಲ್ ಬೇಕರಿಗೆ ಒಮ್ಮೆ ಭೇಟಿ ಕೊಡಿ.